ಬೆಂಗಳೂರಿಗರ ಬಹುನಿರೀಕ್ಷಿತ ಮೆಟ್ರೋ ರೈಲು ಉದ್ಘಾಟನೆಗೆ ಅದ್ಯಾಕೋ ಕಾಲ ಕೂಡಿ ಬರ್ತಾನೆ ಇಲ್ಲ. ದಸರೆ ಹೊತ್ತಿಗೆ ಮೆಟ್ರೋ ರೈಲು ಹಳಿಗೆ ಬರಬಹುದೆಂಬ ನಿರೀಕ್ಷೆ ಮತ್ತೆ ಹುಸಿಯಾಗಿದೆ. ಇದಕ್ಕೆ ಕಾರಣ ಮೆಟ್ರೋ ರೈಲು ಉದ್ಘಾಟಿಸಲು ಪ್ರಧಾನಿ ಮನಮೋಹನ್ ಸಿಂಗ್ ನಿರಾಕರಿಸಿರೋದು. ಮೆಟ್ರೋ ಉದ್ಘಾಟಿಸುವಂತೆ ರಾಜ್ಯ ಸರ್ಕಾರ ನೀಡಿದ್ದ ಆಹ್ವಾನವನ್ನು ಪ್ರಧಾನಿ ತಿರಸ್ಕರಿಸಿದ್ದಾರೆ. ಬಿಡುವಿಲ್ಲದ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಉದ್ಘಾಟನೆಗೆ ಬರೋದು ಸಾಧ್ಯವಿಲ್ಲ ಅಂತ ಪ್ರಧಾನಿ ಸಿಎಂಗೆ ಪತ್ರ ಬರೆದಿದ್ದಾರೆ. ಆದರೆ ಪ್ರಧಾನಿ ಆಹ್ವಾನ ತಿರಸ್ಕರಿಸೋದಕ್ಕೆ ಕಾರಣವೇ ಬೇರೆ. ಸೆಪ್ಟೆಂಬರ್ 26ರಂದು ಸಿಎಂ ಸದಾನಂದಗೌಡರು ಪ್ರಧಾನಿಗೆ ಪತ್ರ ಬರೆದು ಮೆಟ್ರೋ ಉದ್ಘಾಟಿಸುವಂತೆ ಕೋರಿದರು. ಪ್ರಧಾನಿಗೆ ಪತ್ರದ ಮೂಲಕ ಆಹ್ವಾನ ನೀಡಿದ್ದು ಅಷ್ಟು ಸರಿ ಕಾಣಲಿಲ್ಲ ಎನ್ನಲಾಗಿದೆ. ಸಿಎಂ ಅಥವಾ ಸಚಿವರೊಬ್ಬರು ಮುಖತಃ ಪ್ರಧಾನಿಯವರನ್ನು ಭೇಟಿಯಾಗಿ ಆಹ್ವಾನ ನೀಡಬೇಕಿತ್ತು ಅನ್ನೋದು ಪ್ರಧಾನಿ ಕಚೇರಿ ಮೂಲಗಳ ಹೇಳಿಕೆ. ಪ್ರಧಾನಿ ಆಹ್ವಾನ ತಿರಸ್ಕರಿಸಿದ ಬೆನ್ನಲ್ಲೇ ನಮ್ಮ ಮೆಟ್ರೋ ರೈಲು ಉದ್ಘಾಟನೆಗೆ ಸರ್ಕಾರ ಮುಂದಾಗಿದೆ. ಅಕ್ಟೋಬರ್ 3ನೇ ವಾರದಲ್ಲಿ ಮೆಟ್ರೋ ಉದ್ಘಾಟನೆ ಮಾಡೋದಾಗಿ ಸಿಎಂ ಸದಾನಂದಗೌಡ ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಅವರು ಕೇಂದ್ರ ನಗರಾಭಿವೃದ್ಧಿ ಸಚಿವ ಕಮಲ್ನಾಥ್ ಹಾಗೂ ರೈಲ್ವೆ ಖಾತೆ ದಿನೇಶ್ ದ್ವಿವೇದಿ ಅವರನ್ನು ಭೇಟಿಯಾಗಿ ಮೆಟ್ರೋ ಉದ್ಘಾಟನೆಗೆ ಆಹ್ವಾನಿಸುವುದಾಗಿ ತಿಳಿಸಿದರು. ಇದೇ ವೇಳೆ ಈ ಹಿಂದೆಯೇ ಪ್ರಧಾನಿಯವರನ್ನು ಭೇಟಿಯಾಗಿ ಆಮಂತ್ರಣ ನೀಡಿದ ನಂತರವೇ ಪತ್ರ ಬರೆದಿದ್ದಾಗಿ ಸ್ಪಷ್ಟಪಡಿಸಿದರು. ಇದೀಗ ಕೆಲಸದ ಒತ್ತಡದ ಕಾರಣ ನೀಡಿರುವ ಪ್ರಧಾನಿ ಮೆಟ್ರೋ ಉದ್ಘಾಟನೆಗೆ ಬರ್ತಾ ಇಲ್ಲ ಅಂತ ಸ್ಪಷ್ಟನೆ ನೀಡಿದರು. ಸಂದರ್ಭದಲ್ಲಿ ನನಗೆ ನಿನ್ನೆ ಪ್ರಧಾನಮಂತ್ರಿಗಳ ಕಾರ್ಯಾಲಯದಿಂದ ಒಂದು ಪತ್ರ ಕೂಡ ಬಂದಿದೆ. ನನಗೆ ದಿನಾಂಕಗಳ ಲಭ್ಯವಿಲ್ಲ ತಕ್ಷಣ ಅಂತ ಹೇಳುವಂಥ ಒಂದು ಪತ್ರವನ್ನು ಪ್ರಧಾನಿಯವರು ಬರೆದಿದ್ದಾರೆ. ಇದಕ್ಕಾಗಿ ನಾವು ಲೋಕಾರ್ಪಣೆ ಮಾಡಬೇಕು ಅಂತ ಹೇಳುವಂಥ ಇರಾದೆಯಿಂದ ಇರುವಂಥ ಹಿನ್ನೆಲೆಯಲ್ಲಿ ನಾವು ಆದಷ್ಟು ಶೀಘ್ರ ಅದನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಹೇಳುವಂಥ ನಿಶ್ಚಯಗಳನ್ನು ಮಾಡಿದ್ದೇವೆ. ಅದಕ್ಕಾಗಿ ನಾವು ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಮತ್ತು ರೈಲ್ವೆ ಮಿನಿಸ್ಟ್ರು ಇವರಿಬ್ಬರನ್ನು ಭೇಟಿ ಮಾಡಲಿಕ್ಕಿದ್ದೇವೆ. ನಮ್ಮ ಕಮಲ್ನಾಥರಲ್ಲಿ ಕೂಡ ಮಾತಾಡಿಬಿಟ್ಟು ಇವತ್ತು ನಾಳೆಯಾಗಿ ನಾನು ನಮ್ಮ ಸುರೇಶ್ ಕುಮಾರ್ ಇದ್ದೇವೆ, ನಾವು ಹೋಗಿ ಮಾತಾಡ್ತೇವೆ ಅವರಲ್ಲಿ. ಮಾತಾಡಿಬಿಟ್ಟು 3ನೇ ವಾರದಲ್ಲಿ ಇದನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಹೇಳುವಂಥ ತೀರ್ಮಾನಗಳನ್ನು ಮಾಡಿದ್ದೇವೆ. ನಾನು ಪ್ರಧಾನಿಯವರನ್ನು ನೇರವಾಗಿ ವೈಯಕ್ತಿಕವಾಗಿ ಹೋಗಿ ಭೇಟಿ ಮಾಡಿ ಕೇಳಿದ್ದೆ. ಅದರ ನಂತರ ಅವರ ಕಚೇರಿಯಿಂದ ಒಂದು ಪತ್ರವನ್ನು ಕಳಿಸಿ ಅಂತ ಹೇಳುವಂಥದ್ರ ಆಧಾರದಲ್ಲಿ ಪತ್ರ ಬರೆದಿದ್ದೇನೆ ಹೊರತು ಅವರನ್ನು ನೇರವಾಗಿ ಮಾತಾಡಿದ ನಂತರವೇ ನನ್ನ ಮುಂದಿನ ಕೆಲಸವನ್ನು ಮಾಡಿದ್ದೆ. ಓಕೆ, ಈ ಬಗ್ಗೆ ಮಾಹಿತಿ ಪಡೆಯೋಣ. ನಮ್ಮ ದೆಹಲಿ ಪ್ರತಿನಿಧಿ ಪ್ರಶಾಂತ್ ಅಂತೂ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಬೆಂಗಳೂರಿಗರ ಕನಸಿನ ಮೆಟ್ರೋಗೆ ಯಾಕೋ ಉದ್ಘಾಟನೆಗೆ ಕಾಲನೇ ಕೂಡಿ ಬರ್ತಾ ಇಲ್ಲ. ಪ್ರಧಾನಿಗಳು ಕೂಡ ಈ ಉದ್ಘಾಟನೆಗೆ ತಿರಸ್ಕರಿಸಿದ್ದಾರೆ. ಆದರೆ ಮೆಟ್ರೋ ಉದ್ಘಾಟನೆಗೆ ಈ ಮುಂಚೆನೇ ಆಹ್ವಾನ ನೀಡಿದ್ದೆ, ನಂತರ ಪತ್ರ ಬರೆದಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಪ್ರಧಾನಿಯವರ ಅನುಪಸ್ಥಿತಿಯಲ್ಲಿ ಉದ್ಘಾಟನೆಗೆ ಸರ್ಕಾರ ಮುಂದಾಗಿದೆ. ಈ ಗೊಂದಲ ಸೃಷ್ಟಿಯಾಗಿದೆ ಹೇಗೆ ಪ್ರಶಾಂತ್? ಏನು, ಸದಾನಂದಗೌಡರು ಮೊದಲ ಬಾರಿ ದೆಹಲಿಗೆ ಭೇಟಿ ನೀಡಿದಾಗ ಪ್ರಧಾನಮಂತ್ರಿಯವರನ್ನ ಭೇಟಿಯಾಗಿದ್ರು. ಆ ಸಂದರ್ಭದಲ್ಲಿ ಅನೌಪಚಾರಿಕವಾಗಿ ನಮ್ಮ ಮೆಟ್ರೋ ಉದ್ಘಾಟನೆಗೆ ಒಂದು ಆಮಂತ್ರಣವನ್ನ ನಿಮ್ಗೆ ನೀಡ್ತೇವೆ ಅಂತಕ್ಕಂಥದ್ದನ್ನ ಕೂಡ ಅವರು ಗಮನಕ್ಕೆ ತಂದಿದ್ರು. ಆದ್ರೆ ಸೇಫ್ಟಿ ಕ್ಲಿಯರೆನ್ಸ್ ಇರದೇ ಇದ್ದ ಕಾರಣ ಒಂದು ಅಧಿಕೃತ ಆಮಂತ್ರಣ ಕೊಟ್ಟಿರಲಿಲ್ಲ. ಆದ್ರೆ ಸೇಫ್ಟಿ ಕ್ಲಿಯರೆನ್ಸ್ ಸಿಕ್ಕ ನಂತರ 2 ದಿನಗಳ ಹಿಂದಷ್ಟೇ ಮುಖ್ಯಮಂತ್ರಿಗಳು ಪ್ರಧಾನಿಯವರಿಗೆ ಪತ್ರವನ್ನ ಬಂದಿದ್ದರು. ನಿನ್ನೆ ಸಂಜೆ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಈ ಪತ್ರಕ್ಕೆ ಉತ್ತರವನ್ನ ನೀಡಿದ್ದು ನಿಮಗೆ ಕಾರ್ಯಬಾಹುಳದ ಕಾರಣದಿಂದ ನನಗೆ ಬರಲು ಸಾಧ್ಯವಾಗುತ್ತಿಲ್ಲ ಅಂತಕ್ಕಂಥದ್ದನ್ನ ಮುಖ್ಯಮಂತ್ರಿಗಳಿಗೆ ಬರೆದಿರ್ತಕ್ಕಂಥ ಪತ್ರದಲ್ಲಿ ಸ್ಪಷ್ಟಪಡಿಸಿದ್ರು. ಸರ್ಕಾರಕ್ಕೂ ಕೂಡ ಅನೇಕ ಬಿಜೆಪಿ ಸರ್ಕಾರಗಳ ಮಹತ್ವಾಕಾಂಕ್ಷಿ ಯೋಜನೆಗಳನ್ನ ಉದ್ಘಾಟಿಸುವಾಗ ಪ್ರಮುಖ ಪೀಳಿಗೆ ನಾಯಕರಿಗೆ ಅಂದ್ರೆ ಪ್ರಧಾನಮಂತ್ರಿ ಬೇಡ ಅಂತಕ್ಕಂಥದ್ದು, ಯಾಕಂದ್ರೆ ಕ್ರೆಡಿಟ್ ಯಾರು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದಕ್ಕೆ ಅಡ್ಡಿ ಉಂಟಾಗ್ತದೆ ಅಂತಕ್ಕಂಥ ರಾಜಕೀಯ ಕಾರಣಗಳಿಗೋಸ್ಕರ ಈ ರೀತಿಯ ಕಾಟಾಚಾರದ ಆಮಂತ್ರಣವನ್ನು ನೀಡಿದ್ದು, ನಂತರ ಅದನ್ನ ಕೇಂದ್ರದಲ್ಲಿ ತಿರಸ್ಕರಿಸುವುದು, ನಂತರ ಬಿಜೆಪಿಯ ಕೆಲ ನಾಯಕರು ಮತ್ತು ಕೇಂದ್ರ ಸರ್ಕಾರ 50% ಹಣವನ್ನ ಕೊಟ್ಟಿದೆ, ಆದ್ದರಿಂದ ಕೇಂದ್ರ ಸರ್ಕಾರದ ಸಚಿವರೊಬ್ಬರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತಕ್ಕಂಥದ್ದು. ಹೀಗಾಗಿ ಮುಖ್ಯಮಂತ್ರಿಗಳು ಇವತ್ತು ಹೇಳಿದ್ದಾರೆ, ಕೇಂದ್ರ ನಗರಾಭಿವೃದ್ಧಿ ಸಚಿವ ಕಮಲ್ನಾಥ್, ಯಾಕಂದ್ರೆ ನಗರಾಭಿವೃದ್ಧಿ ಇಲಾಖೆ ಇದಕ್ಕೆ ಹೆಚ್ಚು ಹಣವನ್ನ ನಮ್ಮ ಮೆಟ್ರೋಗೆ ತಲುಪಿಸಿದೆ. ಕೇಂದ್ರ ರೈಲ್ವೆ ಖಾತೆ ಸಚಿವ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು. ಓಕೆ ಪ್ರಶಾಂತ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.